ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಲೋ, ಹಾಯ್ ಗೆಳೆಯರೇ, ನಾನು ಯಾದಣ್ಣ. ಸಾಮಾನ್ಯ ಮಾಹಿತಿ ನಿಮ್ಮ ಕೈಯಲ್ಲಿ. ಬನ್ನಿ, ನಮ್ಮ ಕರ್ನಾಟಕ ಸರ್ಕಾರದ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಹೊಸ ರೇಷನ್ ಕಾರ್ಡ್ ಅನ್ನ ತೆಗೆಯೋದು ಬಂದ್ ಮಾಡಿದ್ರು, ಅಂದ್ರೆ ಕೋಡ್ ಆಫ್ ಕಂಡಕ್ಟ್ ಬಿದ್ದ ಮೇಲೆ ಬಂದ್ ಮಾಡಿದ್ರು. ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ಆ ಸ್ಟಾರ್ಟ್ ಆಗಿರ್ತಕ್ಕಂಥ ವೆಬ್ ನಲ್ಲಿ ಮತ್ತೆ ಸ್ವಲ್ಪ ಬದಲಾವಣೆಗಳನ್ನ ಮಾಡಿದ್ದಾರೆ. ಏನ್ ಬದಲಾವಣೆಗಳನ್ನ ಮಾಡಿದ್ದಾರೆ ಅಂತಂದ್ರೆ, ನೀವು ಈ ಹಿಂದೆ ಹೋದ ವರ್ಷ ಹಾಕಿರ್ತಕ್ಕಂತಹ ಒಂದು ರೇಷನ್ ಕಾರ್ಡ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇದ್ರೆ, ಆ ರೇಷನ್ ಕಾರ್ಡ್ ಇಲ್ಲಿವರೆಗೂ ಕೂಡ ಸರ್ಕಾರದಿಂದ ಬರದೇ ಹೋಗಿದ್ರೆ, ಆ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರೂ ನಿಮ್ಗೆ ಮತ್ತೆ ಸದಸ್ಯರ ಹೆಸರುಗಳನ್ನ ಸೇರ್ಪಡೆ ಮಾಡುವುದು ಹಾಗೂ ತಿದ್ದುಪಡಿಯನ್ನ ಏನಾದ್ರೂ ಮಾಡುವುದಿದ್ರೆ, ಆ ಒಂದು ರೇಷನ್ ಕಾರ್ಡ್ ನ ACK ನಂಬರ್ ಅಂತ ಇರುತ್ತೆ, ಆ ಸ್ಲಿಪ್ ಇರುತ್ತಲ್ಲ, ಹೋದ ವರ್ಷ ತಕೊಂಡಿರೋ ಸ್ಲಿಪ್, ಆ ಸ್ಲಿಪ್ ಅಲ್ಲಿ ACK ನಂಬರ್ ಅನ್ನ ಎಂಟ್ರಿ ಮಾಡಿಕೊಂಡು ಮತ್ತೆ ಉಳಿದಿರ್ತಕ್ಕಂತಹ ಸದಸ್ಯರ, ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಬಿಟ್ಟಿದ್ರೆ ಆ ಒಂದು ಮೂಮೆಂಟ್ ಅಲ್ಲಿ ಮತ್ತೆ ಅವರ ಹೆಸರನ್ನು ಕೂಡ ಸೇರ್ಪಡೆ ಮಾಡಬಹುದು, ಅಥವಾ ರೇಷನ್ ಅಂಗಡಿಯನ್ನ ಚೇಂಜ್ ಮಾಡ್ಕೋಬೇಕಾದ್ರೆ ಚೇಂಜ್ ಅನ್ನ ಮಾಡ್ಕೋಬಹುದು, ಹಾಗೆ ಯಾವುದೇ ರೀತಿ ತಿದ್ದುಪಡಿಗಳು ಕೂಡ ಮಾಡ್ಕೋಬಹುದು. ಈ ರೀತಿಯಾಗಿ ಈ ಮತ್ತೆ ಈ 2018 ಮತ್ತೆ ಹೊಸದಾಗಿ ಸ್ಟಾರ್ಟ್ ಆಗಿರತಕ್ಕಂಥ ಈ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಅಲ್ಲಿ ಮತ್ತೆ ಹೊಸ ರೇಷನ್ ಕಾರ್ಡ್ ಗಳನ್ನ ಪಡ್ಕೊಳ್ಳೋದು ತುಂಬಾ ಸುಲಭ. ಯಾವ ರೀತಿಯಾಗಿ ಸುಲಭ ಅಂತಂದ್ರೆ, ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೇನೆ ಆ ಒಂದು ವಿಡಿಯೋದು, ಅಥವಾ ನನ್ನ ವಿಡಿಯೋದ ಕೆಳಗೆ ನಂತರ, ಅಂದ್ರೆ ನನ್ನ ವಿಡಿಯೋದ ಕೊನೆಯಲ್ಲಿಯೂ ಕೂಡ ಎಂಡ್ ಸ್ಕ್ರೀನ್ ಅಲ್ಲಿ ಒಂದು ವಿಡಿಯೋವನ್ನ ಕೊಟ್ಟಿದ್ದೇನೆ. ಕೇವಲ ಒಂದು ದಿನದಲ್ಲಿ ನೀವು ರೇಷನ್ ಕಾರ್ಡ್ ಅನ್ನ BPL ರೇಷನ್ ಕಾರ್ಡ್ ಅನ್ನ ಪಡ್ಕೋ ಯಾವ ರೀತಿಯಾಗಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನ ಕೆಳಗಡೆ ಕೊಟ್ಟಿದ್ದೇನೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೇನೆ. ಹಾಗೂ ನನ್ನ ವಿಡಿಯೋದ ಎಂಡ್ ಅಲ್ಲಿ ಎಂಡ್ ಸ್ಕ್ರೀನ್ ಅಲ್ಲಿಯೂ ಕೂಡ ಒಂದೇ ದಿನದಲ್ಲಿ ನೀವು BPL ರೇಷನ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಪಡ್ಕೋಬೇಕು ಅನ್ನೋದನ್ನ ಕೊಟ್ಟಿದ್ದೇನೆ. ಹಾಗೂ ಈ ಹಿಂದೆ ನೀವು ಪಡೆದಿರತಕ್ಕಂತಹ BPL ರೇಷನ್ ಕಾರ್ಡ್ ಅಲ್ಲಿ ಯಾವ್ದಾದ್ರೂ ಹೆಸರು ಸೇರ್ಪಡೆ ಹಾಗೂ ಹೆಸರು ತಿದ್ದುಪಡೆ ಮತ್ತೆ ನಿಮ್ಮ ರೇಷನ್ ಅಂಗಡಿಯ ತಿದ್ದುಪಡೆಯನ್ನ ಮಾಡ್ಕೋಬೇಕಾದ್ರೂ ಕೂಡ ಈ ಒಂದು ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಇಲಾಖೆಯಿಂದ ಈ ಹೊಸ ರೇಷನ್ ಕಾರ್ಡ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೂ ಏನಾದ್ರೂ ಈ ಒಂದು ರೇಷನ್ ಕಾರ್ಡ್ ಅನ್ನ ಇಲ್ಲಿವರೆಗೂ ಕೂಡ ನೀವು ತಕ್ಕೊಳ್ಳದೆ ಹೋಗಿದ್ರು ಕೂಡ ಈ ಒಂದು ಸುವರ್ಣ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ. ಈ ರೇಷನ್ ಕಾರ್ಡ್ ತಕ್ಕೊಳ್ಳಕ್ಕೆ ಕೇವಲ ಆಧಾರ್ ಕಾರ್ಡ್ ಇದ್ರೆ ಸಾಕು. ಆಧಾರ್ ಕಾರ್ಡ್ ಯಾವ ಒಂದು ಅಡ್ರೆಸ್ ನಲ್ಲಿ ಇರುತ್ತೆ ಅದೇ ಅಡ್ರೆಸ್ ನಲ್ಲಿ ನಿಮ್ಗೆ ಸಂಬಂಧಿಸಿದ, ಅಂದ್ರೆ ಅದೇ ಅಡ್ರೆಸ್ ನಲ್ಲಿ ಇರತಕ್ಕಂತ ರೇಷನ್ ಅಂಗಡಿಗೆ ಮಾತ್ರ ಸೀಮಿತವಾಗಿರುತ್ತೆ, ಅಥವಾ ನಿಮ್ಗೆ ಬೇರೆ ಕಡೆ ಬೇಕಂದ್ರು ಕೂಡ ಮಾಡ್ಕೋಬಹುದು. ಹೊಸ ರೇಷನ್ ಕಾರ್ಡ್ ಅನ್ನ ತಕ್ಕೊಳ್ಳೋರು ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಅನ್ನ ಹೊಂದಿರಬೇಕು. ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಫಿಂಗರ್ ಅನ್ನ ನೀವು ಕೊಟ್ಟು ನೀವು ಆಧಾರ್ ಕಾರ್ಡ್ ಅನ್ನ ತಕ್ಕೊಂಡಿರ್ಬೇಕಾಗಿರುತ್ತೆ. 5 ವರ್ಷದ ಮೇಲ್ಪಟ್ಟು ಇರತಕ್ಕಂತಹ ಪ್ರತಿಯೊಬ್ಬರು ಕೂಡ ತಮ್ಮ ಆಧಾರ್ ಕಾರ್ಡ್ ಅಲ್ಲಿ ಫಿಂಗರ್ ಪ್ರಿಂಟ್ ಅನ್ನ ಹೊಂದಿರಬೇಕು. ಅಂದ್ರೆ ಫಿಂಗರ್ ಅನ್ನ ನೀವು ಆಧಾರ್ ಕಾರ್ಡ್ ತಕೊಳ್ಳೋ ಟೈಮ್ ನಲ್ಲಿ ಫಿಂಗರ್ ಪ್ರಿಂಟ್ ಅನ್ನ ಕೊಟ್ಟು ತಕ್ಕೊಂಡಿರ್ಬೇಕು, ಅಥವಾ ನೀವು 4 ವರ್ಷದವರಿದ್ದಾಗ ಅಥವಾ 2 ವರ್ಷದವರಿದ್ದಾಗ ಆಧಾರ್ ಕಾರ್ಡ್ ಅನ್ನ ನಿಮ್ಮ ಮಕ್ಕಳದು ತೆಗೆಸಿರ್ತೀರಾ. ಈಗ ಅವರು 6 ವರ್ಷ 5 ವರ್ಷ ಆಗಿರ್ತಾರೆ, ಅವರ ಫಿಂಗರ್ ಬರಬೇಕಾದ್ರೆ ಮತ್ತೆ ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಗೆ ಹೋಗಿ ಅದರಲ್ಲಿ ನಿಮ್ಮ ಮಕ್ಕಳ ಮತ್ತೆ ಅದು ಇರ್ತಕ್ಕಂತಹ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಂದ್ರೆ ಆ ಆಧಾರ್ ಕಾರ್ಡ್ ಅಲ್ಲಿ ಬೆರಳುಗಳನ್ನ ಮತ್ತೆ ಫಿಂಗರ್ ಅನ್ನ ಸ್ಕ್ಯಾನ್ ಮಾಡಿ ತಗೊಂಡು ಬನ್ನಿ. ತಗೊಂಡ್ ಬಂದ್ರೆ ನಿಮ್ಗೆ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಮಕ್ಕಳ ಹೆಸರುಗಳನ್ನ ಸೇರ್ಪಡೆ ಮಾಡಬಹುದು, ಹಾಗೂ ಮನೆಯ ಕುಟುಂಬ ಎಲ್ಲಾ ಸದಸ್ಯರ ರೇಷನ್ ಅನ್ನ ಪಡ್ಕೋಬಹುದು. ಹಾಗೂ ನಮ್ಮ ಕರ್ನಾಟಕ ಸರ್ಕಾರದಿಂದ ಹಲವಾರು ಉಪಯುಕ್ತ ಯೋಜನೆಗಳು ಕೇವಲ BPL ರೇಷನ್ ಕಾರ್ಡ್ ಗಳಿಗೆ ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಅತಿ ಹೆಚ್ಚಾಗಿ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ. ಹೀಗೆ ನೀವು ರೇಷನ್ ಕಾರ್ಡ್ ಅನ್ನ ಹೊಸದಾಗಿ ತಕ್ಕೊಳ್ಳೋರು ಏನಾದ್ರೂ ಇದ್ರೆ ದಯವಿಟ್ಟು ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಅನ್ನ ಫಿಂಗರ್ ಪ್ರಿಂಟ್ ಹೊಂದಿರತಕ್ಕಂಥ ಆಧಾರ್ ಕಾರ್ಡ್ ಅನ್ನ ಹೊಂದಿರೋದು ಕಡ್ಡಾಯವಾಗಿದೆ. ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲೂ ಇರತಕ್ಕಂಥವ್ರು ಹಾಗೂ ನಿಮ್ಮ ಬಂಧುಗಳಿಗೆ ನೀವು ರೇಷನ್ ಕಾರ್ಡ್ ಯಾರು ತಕೊಂಡಿರಲೋ ಅವರಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ಕೇವಲ ಒಂದೇ ದಿನದಲ್ಲಿ ರೇಷನ್ ಕಾರ್ಡನ್ನು ಯಾವ ರೀತಿಯಾಗಿ ತಕ್ಕೊಳ್ಬೇಕು, ಯಾವ ರೀತಿಯಾಗಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೇನೆ, ಅಥವಾ ಈ ವಿಡಿಯೋದ ಎಂಡ್ ಸ್ಕ್ರೀನ್ನಲ್ಲಿಯೂ ಕೂಡ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಕೊಟ್ಟಿದ್ದೇನೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಂಪೂರ್ಣವಾದ ಮಾಹಿತಿಯನ್ನ ಸಿಗುತ್ತೆ. ಕೇವಲ ಒಂದು ದಿನದಲ್ಲಿ ನೀವು ರೇಷನ್ ಕಾರ್ಡ್ ಅನ್ನ ಪಡ್ಕೋಬಹುದು, ನಂತರ 1 ತಿಂಗಳು ಗ್ಯಾಪ್ ಆಗಿ ನಂತರ ನಿಮ್ಗೆ ರೇಷನ್ ಸಿಗುತ್ತೆ, ಅಂದ್ರೆ ರೇಷನ್ ಮಾಲ್ ಸಿಗುತ್ತೆ. ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.